ಕೇಳಿ ಬೆಳಿಗ್ಗೆ ಪ್ರೆಸ್ ಮೀಟ್ ಮಾಡಿದ್ರೆ ಗೃಹ ಸಚಿವರನ್ನ ಭೇಟಿ ಮಾಡಿದ್ರು. ಮೈಸೂರು ಹೋಟೆಲ್ ನಲ್ಲಿ ಒಂದು ಗಲಾಟೆ ಆಯ್ತು, ದರ್ಶನ್ ಅವರು ಹಲ್ಲೆ ಮಾಡಿದ್ರು ವೇಟರ್ ಮೇಲೆ ಆರೋಪ ಮಾಡಿದ್ರು. ಅವ್ರು ಏನಾದ್ರು ಮಾಡ್ಕೊಳ್ಳಿ. ಅವರು ಇನ್ನೊಂದು ಅದನ್ನು ನೋಡಿದೆ ನಾ, ಆಕ್ಚುಲಿ ಅವರು ಸಪೋರ್ಟಿವ್ ಆಗಿ ನಿಲ್ತೀನಿ ಅಂತಲ್ಲಮ್ಮ. ಇವತ್ತು ಏನಮ್ಮ ಡೇಟ್ ಇವತ್ತು? ಯಾವ ಮಂತ್? ಜುಲೈ ಅಲ್ವಾ? ಜೂನ್ 16ನೇ ತಾರೀಕೆ ಯಾವತ್ತು ಅವ್ರು ನಮ್ಮ ಮನೆಗೆ ಬಂದ್ರು, ಅವತ್ತೇ ಅರುಣಾ ಕುಮಾರ್ ಅವ್ರಿಗೆ ಹೇಳಿದ್ರು ನಮ್ಮ ತಪ್ಪು ನಿಮ್ದಿಲ್ಲ ಅಂತ. ಅಂದ್ರಮ್ಮ ಇಡೀ ಪ್ರಪಂಚ ಒಂದ್ ಕಡೆ ನಿಂತ್ಕೊಂಡು ನಾನು ನಿಮ್ಮ ಬೆನ್ನ ಹಿಂದ್ಗಡೆ ನಿಂತ್ಕೊಳ್ತೀನಿ ಅಂತ ಇವ್ರು ಇವತ್ತು ಬಂದು ಹೇಳ್ತಾ ಇದಾರಲ್ಲಮ್ಮ. ಈಗ ಇದಕ್ಕೆ ಇನ್ನೊಂದು ಏನೇನೋ ತೆಗಿತಾರೆ. ಸಂದೇಶ್ ಹತ್ರ ಕೇಳ್ಕೊಂಬಂದಿರ್ಬೇಕಲ್ಲ ಈಗ. ಹಾಂ, ಅದಕ್ಕೆ ಒಂದೇನಂದ್ರೆ ಹೂವಾ ಪೋವಾಗಳಿದ್ರೆ ಬಿಟ್ಬಿಡ್ರಿ. ಈಗ ಮ್ಯಾಟ್ರ್ ಏನು ನಡೀತಾರೆ ಅದೀಗ ಹಂಗನ್ಬಿಟ್ಟು ನಾ ಆಕ್ಚುಲಿ ಇನ್ನೊಂದು ಒಂದು ವರ್ಷದ ಎರಡು ವರ್ಷದ ತೆಗಿಲ್ಲ. ಈಗ ಇದೇ ಇಂದ್ರಜಿತ್ ಅವ್ರು ನನಗೆ ಕೇಳಿದಾರೆ ಅದು ಯಾವ್ದೋ ಚೆನ್ನಾಗಿ ನಡೆಸ್ತಾ ಇದ್ದೀನಿ ಇಂಟರ್ವ್ಯೂ ಬೇಕು, ಇದು ನನಗೆ ಬಂತು ಅಂತ. ಹೌದಾ ಸರ್? ಅವಾಗ ಅವರೇ ಹೇಳಿದಾರೆ, ಅವ್ರ ಫೋನೆಲ್ಲ ರೆಕಾರ್ಡ್ ಇದ್ರೆ ದಯವಿಟ್ಟು ಕೇಳಿಸ್ಕೊಳ್ಳಿ. ಏ ಯಾವುದೋ ಟೆನ್ಷನ್ಲಿ ಇರ್ತೀರಾ, ನಿಮ್ಗೆ ಬಂದು ಯಾರೋ ಇದು ಮಾಡಿರ್ತಾರೆ ಅದಕ್ಕೆ ನೀವು ಸ್ವಲ್ಪ ರಿಯಾಕ್ಟ್ ಮಾಡಿರ್ತೀರಾ ಅಂತ. ಇದು ನನ್ನ ಹತ್ರ ಹೇಳ್ದವ್ರು, ಇವತ್ತು ತೆಗೆದಿದಾರಲ್ಲ, ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಇನ್ನೊಂದು ಹೇಳ್ತಾ ಇದ್ದೀನಿ, ಕಾಣದ ಕೈಗಳು ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ಇದನ್ನ ಇಲ್ಲಿ ಆಮೇಲೆ ಇನ್ನೊಂದು ಹೇಳಿದ್ರು ಇದನ್ನ ಮುಚ್ಚಾಕ್ತಾ ಇದ್ದಾರೆ ಅಂತ. ನಾವು ಯಾವುದೇ ಕಾರಣಕ್ಕೂ ಇದನ್ನ ಮುಚ್ತಾ ಇಲ್ಲ. ಆಮೇಲೆ ದಯವಿಟ್ಟು ನಿಮಗೆ ಒಂದು ಸ್ಪಷ್ಟನೆ ಕೊಟ್ಬಿಡ್ತೀನಿ, ನಾವು ಮಾತಾಡಿಕೊಂಡು ಏ ಇದು ಗಿಲ್ಲಿಲಿಯೇ ಬಿಟ್ಬಿಟ್ರು, ಓಕೆ ನಿನ್ನ ತಪ್ಪ ಆಯ್ತು ಬಿಡು, ಕ್ಷಮಿಸಿದ್ದೀನಿ. ಅಲ್ಲಿ ಎಫ್ ಐ ಆರ್ ಆಗಿದೆ, ಇಲ್ಲೂ ಕೊಟ್ಟಿದ್ದಾರೆ. ಹಾಗಾದ್ರೆ ಪೊಲೀಸರು ಕೆಲಸ ಕೊಡ್ಬೇಕು ತಾನೆ, ನಾವು ಅವ್ರಿಗೆ ಟೈಮ್ ಕೊಡ್ಬೇಕು ತಾನೆ. ಕೇಳ್ರಿ, ಅಲ್ಲ ತಲೆ ಅಲ್ಲಾಡ್ಸೋದಲ್ಲ, ಟೈಮ್ ಕೊಡಬೇಕೋ ಕೊಡಬಾರ್ದು ಅವ್ರಿಗೆ? ಹೈ ಪ್ರೊಫೈಲ್ ಕೇಸ್ ಇವತ್ತಿಂದನೇ ಸ್ಟಾರ್ಟ್ ಮಾಡು. ಇರಿ ಇರಿ ಸರ್, ನಾನು ಮಾತು ಮುಗಿಸ್ಬಿಡ್ತೀನಿ. ಇವತ್ತಿಂದೇ ಸ್ಟಾರ್ಟ್ ಮಾಡ್ಬಿಡೋಣಂತಲ್ಲ, ಅವರು ಹುಡುಕ್ತಾ ಇದ್ದಾರೆ, ಅವ್ರಿಗೂ ತನಿಖೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಕೊಡಿ. ನಾವು ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ, ರೈಟ್? ಈಗ ಇದ್ರಲ್ಲಿ ಬೇರೆ ಇನ್ನೊಂದು ಕಾಸ್ಟ್ ಸಿಸ್ಟಮ್ ಎಲ್ಲ ತೊಗೊಂಬರ್ತಾ ಇದಾರಂತೆ. ಹಂಗಾರೆ ಇವತ್ತು ಕೇಳಿ, ಒಂದು ನಿಮಿಷ ಒಂದು ನಿಮಿಷ, ಇವತ್ತು ನಾನು ಕೇಳಿದ್ದೀನಿ ಇಷ್ಟು ಜನ ಮೈಕ್ ಹಿಡಿದಾರೆ, ನೀನು ಯಾವುದು ನೀನು ಯಾವುದು ನೀನು ಯಾವುದು ನೀನು ಯಾವುದು ಅಂತ. ಈಗ ಅವ್ರು ಬಂದು ಕೊಟ್ಟಾಗ ಅರುಣಾ ಕುಮಾರ್ ಅವರು ಅವ್ರು ಫಸ್ಟ್ ಡೀಟೇಲ್ಸ್ ತೆಗಿಸ್ಲಾ ನಾನು, ನಮಗೂ ಗೊತ್ತಿಲ್ಲ. ಬಂದರು ಬ್ಯಾಂಕ್ ಅವರು ಅಂದರು ಓದಮ್ಮ ಸರಿನಮ್ಮ ನೋಡಿಮ್ಮ ಹಿಂಗೆ ಮಾಡಿ ಸರ್, ಇದಕ್ಕೆ ನನಗೆ ಪ್ರಾಬ್ಲಮ್ ಆಗುತ್ತೆ, ನಿಮಗೆ ಆ ಪ್ರಾಬ್ಲಮ್ ಅಂದ್ರಮ್ಮ ನಾನು ನಿಲ್ತೀನಮ್ಮ. ಅಂದರೆ ನೀವು ಕರೆಕ್ಟ್ ಆಗಿದ್ರೆ ಇಲ್ಲ ಸರ್ ಇದೆಲ್ಲ ಕಲ್ ಓಕೆ ಗುಡ್ ಆ್ಯಂಡ್ ಫೈನ್. ಈಗ ಅವ್ರದ್ದು ಮೊನ್ನೆ ನೋಡಿದೆ, ನಮಗೂ ಟೈಮ್ ಕೊಡಿ, ಅಲ್ಲಿ ಎಫ್ ಐ ಆರ್ ಆಗಿದೆ, ಅಲ್ಲಿಂದ ಇದು ಮಾಡ್ತಾಯಿದ್ರೆ ಅಂತ. ದೆನ್ ಇವತ್ತೇನಿಗೆ ಉಟ್ಕೊಂಡ್ರ ಹಂಗಂದ್ರೆ ಸರ್, ಒಂದು ನಂದು ಸಂದೇಶ ಸಾವಿರ ಗಲಾಟೆ ಇದೆ ಸರ್, ಸಾವಿರ ಗಲಾಟೆ ಇದೆ ಸರ್, ಒಂದು ಸಾವಿರ ಗಲಾಟೆ ಇದೆ ನಂದು ಸಂದೇಶದ್ದು. ನೋಡ್ರಿ ಆಕ್ಚುಲಿ ಅದಕ್ಕೆ ಹೇಳ್ತಾ ಇರೋದು ಹೆಂಗೆ ಹೆಂಗೆ ತಿರುಗ್ತಾ ಇದೆ ಅನ್ನೋದಕ್ಕೆ, ತಿರುಗಿಸೋದಕ್ಕೆ ಏನೇನು ನಡೀತಾ ಇದೆ ತಿರುಗಿಸ್ಲಿ, ನೋ ಪ್ರಾಬ್ಲಮ್. ಇಂದ್ರಜಿತ್ ಅವರು ತುಂಬ ದೊಡ್ಡ ಇನ್ವೆಸ್ಟಿಗೇಟರು, ಮಾಡಲಿ ಅವ್ರೂ, ದಯವಿಟ್ಟು ನನಗೇನು ಅವ್ರ ಮೇಲೆ ಬೇಜಾರಿಲ್ಲ. ಯಾಕೆ ನನಗೂ ಒಂದು ಸಿನಿಮಾ ಡೈರೆಕ್ಟ್ ಮಾಡೋರೆ, ಮಾಡಲಿ ಇದನ್ನು ಮಾಡಲಿ, ಈಗ ಇದನ್ನ ಎತ್ಕೊಂಡಾಗ ಅಲ್ಲಿ ಹೇಳ್ರಿ ಈ ಮ್ಯಾಟ್ರ್ ಹೇಳ್ರಿ ಆಮೇಲಿಂದ ಒಂದು ನಿಮಿಷ. ಹಾಂ ಸರ್, ಒಂದು ಎಗ್ರಾಡ್ ಇರ್ತೀನಿ ತರದಿಲ್ಲ, ಸ್ವಲ್ಪ ಲೇಟ್ ಆಗಿದೆ ಯಾಕಪ್ಪ ಅಂತೆಲ್ಲ ಇಷ್ಟೊತ್ತೊಂಬ ಎಗ್ರಾಡ್ ಇರ್ತೀವಿ. ಅಂದ್ರೆ ಒಂದು ಹಲ್ಲೆ, ಈಗ ಹಲ್ಲೆ ಅಂದ ತಕ್ಷಣ ಒಡೆದು ಫುಲ್ ಎಲ್ಲ ಮುಖ ಮುಷ್ಟಿ ಬ್ಲಾಸ್ಟ್ ಆಗಿ ಎಲ್ಲ. ಹೌದಾ ಸರ್? ಅವ್ರು ಕೇಳ್ಕೊಳ್ಳಿ ಸರ್, ಸರ್ ಅವ್ರ ಆರೋಪ ತಾನೆ ಪ್ರೂವ್ ಅಂಡ್ ಇಟ್ ಇಸ್ ಪ್ರೂವ್ ಅಂಡ್.